ನಮಸ್ಕಾರ ನಾನು ಅಭಿಷೇಕ್ ರಾಮಪ್ಪ ನಾವು ಸಕ್ಸಸ್ಫುಲ್ ಆಗಬೇಕು ಅನ್ನೋದಾದ್ರೆ ನಮ್ಮ ಕೆಲಸಗಳನ್ನು ಪರ್ಫೆಕ್ಟ್ ಆಗಿ ಮಾಡೋದನ್ನು ಕಲಿಬೇಕು ಯಾವ ಕೆಲಸಗಳನ್ನು ಅನೇಕರು ಅಂದುಕೊಳ್ತಾರೆ ನಾನು ಮನೆ ಕಟ್ಟಬೇಕು ಸೊ ಮನೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ರೆ ನೀವು ಪರ್ಫೆಕ್ಷನ್ ಅನ್ನೋದನ್ನ ರೀಚ್ ಆಗೋದಕ್ಕೆ ಸಾಧ್ಯನ ಪರ್ಫೆಕ್ಷನ್ ಅನ್ನೋದು ಯಾವುದೋ ಒಂದು ಡೆಸ್ಟಿನೇಷನ್ ಅಲ್ಲ ಅದು ಪ್ರತಿದಿನ ಬೆಳೀತಾ ಹೋಗುತ್ತೆ ಸೊ ಇಲ್ಲಿ ನಿಮಗೇನಾಗುತ್ತೆ ಅಂತಂದ್ರೆ ಸಣ್ಣ ಸಣ್ಣ ಕೆಲಸಗಳನ್ನು ಪರ್ಫೆಕ್ಟ್ ಆಗಿ ಮಾಡೋದಕ್ಕೆ ಸಾಧ್ಯ ಆಯಿತು ಅಂದರೆ ನೀವು ನಿಮ್ಮ ಫ್ರೆಂಡ್ ಒಬ್ಬನ ಮೀಟ್ ಮಾಡ್ತೀನಿ ಅಂತ ಮಾತು ಕೊಟ್ಟಿರ್ತೀರಿ ಎಷ್ಟೊತ್ತಿಗೆ ಐದು ಗಂಟೆಗೆ ಎಕ್ಸಾಕ್ಟ್ಲಿ ಐದು ಗಂಟೆಗೆ ನೀವು ಅಲ್ಲಿಗೆ ರೀಚ್ ಆಗಬೇಕು ಅಥವಾ ಅವನಿಗೆ ಇನ್ಫಾರ್ಮ್ ಮಾಡುವಂಥ ಸೌಜನ್ಯ ಆದರೂ ಇರಬೇಕು ಅದಕ್ಕೆ ಬೇಕಾದ ಪ್ಲಾನ್ಗಳನ್ನು ನೀವು ಮಾಡ್ಕೊಳ್ಬೇಕು ಹೀಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೇಕು ಇದೊಂದು ತುಂಬ ಸಣ್ಣ ಕೆಲಸ ಅವನಿಗೆ ಫೋನ್ ಮಾಡಿ ಏ ಮರ್ತ್ಬಿಟ್ಟೆ ಕಣೋ ಅಂತ ಹೇಳೋ ದೊಡ್ಡ ವಿಷಯ ಅಲ್ಲ ಬಟ್ ಸ್ಟಿಲ್ ನೀವು ಅದರಲ್ಲೂ ಸ್ವಲ್ಪ ಡಿಸಿಪ್ಲಿನ್ ಇದೆ ಅನ್ನೋದಾದರೆ ಸಣ್ಣ ಸಣ್ಣ ಕೆಲಸಗಳು ಮನೆಯಲ್ಲೇನೆ ನೀವು ಯಾವುದೋ ಬಿಲ್ ಪೇ ಮಾಡಬೇಕು ಮರೆಯೋದಿಲ್ಲ ಅಂತ ಒಂದು ಲಿಸ್ಟ್ ಮಾಡ್ಕೊಳ್ತೀರಿ ಟೈಮ್ ಬೌಂಡ್ ಆಗಿ ಅದನ್ನು ನೀವು ಕಂಪ್ಲೀಟ್ ಮಾಡ್ತೀರಿ ಈ ಥರದ ಸಣ್ಣ ಸಣ್ಣ ಕೆಲಸಗಳನ್ನು ಪರ್ಫೆಕ್ಟ್ ಆಗಿ ಮಾಡೋದ್ರಿಂದ ನೀವು ನಿಮ್ಮ ಸಕ್ಸಸ್ ಅನ್ನೋ ಡೆಸ್ಟಿನೇಷನ್ ಅನ್ನು ರೀಚ್ ಆಗೋದಕ್ಕೆ ಸಾಧ್ಯ ಇದನ್ನು ನಾನು ಅಚೀವ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಅಂಥದ್ದೊಂದು ಮೈಂಡ್ಸೆಟ್ ಬರಬೇಕು ಅನ್ನೋದಾದ್ರೆ ನಾನು ಹೇಗೆ ಟ್ರೈನ್ ಮಾಡ್ಕೊಳ್ಬೇಕು ನನ್ನ ನಾನು ಹೇಗೆ ತಯಾರಾಗಬೇಕು ಅನ್ನೋದ್ರ ಬಗ್ಗೆ ಸಕ್ಸಸ್ಫುಲ್ ಆದವರ ಕೆಲ ಗುಣಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ದಯಮಾಡಿ ನಿಮ್ಮಲ್ಲಿ ಆ ಗುಣಗಳು ಇಲ್ಲ ಅಂತ ಅನ್ನೋದಾದ್ರೆ ಈಗಿರುವ ಒಳ್ಳೆ ಗುಣಗಳ ಜೊತೆಗೆ ಇದನ್ನು ಟ್ಯಾಲಿ ಮಾಡಿ ಒಂದು ವೇಳೆ ಬೆಸ್ಟ್ ಅನಿಸೋದಾದರೆ ಅದನ್ನು ಫಾಲೋ ಮಾಡಿ ಇಲ್ಲದೆ ಹೋದರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಬೇರೆ ಈ ಥರದ ಪಾಯಿಂಟ್ಗಳನ್ನು ಆ್ಯಡ್ ಆನ್ ಮಾಡಬಹುದು ಅಂತ ಇನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸೋ ಪ್ರಯತ್ನ ಮಾಡೋಣ ಮೊದಲನೇದು ಬಡ್ಜೆಟ್ ಒಂದು ಬಡ್ಜೆಟ್ ಇರಬೇಕು ಎಷ್ಟು ದುಡ್ಡು ಬರ್ತಿದೆ ಎಷ್ಟು ಖರ್ಚು ಮಾಡ್ತೀರಿ ಎಷ್ಟನ್ನು ಸೇವ್ ಮಾಡ್ತೀರಿ ಗೊತ್ತಿರಬೇಕು ತಿಪ್ಪೆಗೆ ಹಾಕಿದ್ರು ಅಳತೆ ಮಾಡಿ ಹಾಕು ಅಂತ ಹಿರಿಯರು ಹೇಳಿದ್ದಾರೆ ಹೀಗಾಗಿ ನೀವು ಎಲ್ಲೊಂದು ಕಡೆ ಒಂದು ನಿಮಿಷ ವೇಸ್ಟ್ ಮಾಡ್ತೀರಿ ಅಂದರೂ ಅದಕ್ಕೊಂದು ಬಡ್ಜೆಟ್ ಇರಲಿ ನೋಡಿ ಎಲ್ಲದಕ್ಕೂ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತಾರೆ ಗೊತ್ತಾ ಅಥವಾ ಮನಿ ವ್ಯಾಲ್ಯೂ ಆಫ್ ಟೈಮ್ ಎರಡೂ ಬಹಳ ಮುಖ್ಯ ಸಮಯವೇ ಸಂಪತ್ತು ಅನ್ನೋದೇನಿದೆಯಲ್ಲ ಅದನ್ನು ನಾವು ಫಾಲೋ ಮಾಡಬೇಕು ಜೊತೆಗೆ ಸಂಪತ್ತನ್ನು ಈಗ ಒಂದು ರೂಪಾಯಿನೂ ಇಂಪಾರ್ಟೆಂಟ್ ಹತ್ತು ಕೋಟಿ ಇದ್ರೆ ಮಾತ್ರ ದುಡ್ಡು ಆತನಿಗೆ ಮಾತ್ರ ಬುದ್ಧಿವಂತಿಕೆಯಿಂದ ಅದನ್ನ ಮ್ಯಾನೇಜ್ ಮಾಡಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತಲ್ಲ ನಿಮ್ಮ ಹತ್ರ ಹತ್ತು ರೂಪಾಯಿ ಇದ್ರೂ ಆ ಹತ್ತು ರೂಪಾಯಿನ ತುಂಬ ಪ್ರುಡೆಂಟಾಗಿ ಆಗಿ ಯೋಚನೆ ಮಾಡಿ ಸ್ಪೆಂಡ್ ಮಾಡೋದ್ರಿಂದ ನೀವು ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ ಸೊ ಹೀಗಾಗಿ ಬಜೆಟ್ ಅನ್ನೋದು ತುಂಬ ಬೇಸಿಕ್ ಎಲ್ಲದು ಒಂದು ಟ್ರ್ಯಾಕ್ ಇರಬೇಕು ಹತ್ತು ಸಾವಿರ ದುಡಿತೀರಾ ಹತ್ತು ಸಾವಿರ ವೇಸ್ಟ್ ಹಾಳು ಮಾಡ್ತೀರಾ ಎಲ್ಲಿ ಹೋಯ್ತು ಅನ್ನೋದು ನಿಮಗೆ ಗೊತ್ತಿರಬೇಕು ಹತ್ತು ರೂಪಾಯಿನ ಎಲ್ಲೋ ಖರ್ಚು ಮಾಡ್ತೀರಾ ಎಲ್ಲಿ ಹೋಯ್ತು ಅನ್ನೋದು ಗೊತ್ತಿರಬೇಕು ಸೊ ಬಜೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಎರಡನೇ ಅಂಶ ತುಂಬ ಓದಬೇಕು ನಾವು ಓದೋ ಹವ್ಯಾಸವನ್ನು ಪಕ್ಕಕ್ಕೆ ಇಟ್ಬಿಟ್ಟಿದ್ದೀವಿ ಡಿಗ್ರಿ ಬಂದ ಕೂಡಲೇ ಓ ಎಲ್ಲ ಮುಗೀತು ಅಂತ ಅಂದ್ಕೊಳ್ತೀವಿ ಎಷ್ಟು ಜನ ಡಿಗ್ರಿ ಹೋಲ್ಡರ್ಸ್ ಕೆಲಸ ಇಲ್ಲದೆ ಇದ್ದಾರೆ ಅಥವಾ ಅವರು ಓದಿದ್ದನ್ನು ಬಿಟ್ಟು ಬೇರೆ ಕೆಲಸಗಳನ್ನು ಮಾಡ್ತಿದ್ದಾರೆ ತುಂಬ ಜನ ಇದ್ದಾರೆ ಸೊ ಹೀಗಾಗಿ ನೀವು ಏನು ಓದಿರ್ತೀರೋ ಅದೇ ಫೈನಲ್ ಅಲ್ಲ ನೀವು ಯಾವ ಕೆಲಸದಲ್ಲಿರ್ತೀರಿ ಅದರಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅನ್ನೋದ್ರೆ ನೀವು ಇನ್ಫಾರ್ಮ್ಡ್ ಆಗಿರಬೇಕು ತುಂಬ ಓದಬೇಕು ಯಾವ ಥರದ್ದನ್ನು ಓದಬೇಕು ನೋಡಿ ನಿಮಗೆ ಈ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುವಂಥದ್ದನ್ನು ಓದಬೇಕು ನೀವು ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ರೈಮ್ ಬಗ್ಗೆ ಒಂದು ವರದಿ ಬಂದಿರುತ್ತೆ ನಿಮ್ಮ ಮನೆ ಪಕ್ಕದಲ್ಲೇನೋ ಕಳ್ತನ ಕಳತನ ಆಗಿರುತ್ತೆ ಏಕೆ ಕಳತನ ಆಯಿತು ಅನ್ನೋದ್ರ ಬಗ್ಗೆ ಬರೆದಿರ್ತಾರೆ ಅಂದ್ಕೊಳ್ಳಿ ಅಲ್ವಾ ಓಹ್ ಏನು ಮಾಡಿದ್ರು ಅವರು ಹೆಂಗೆ ಫಾಲೋ ಮಾಡಿದ್ರು ಏನು ಅಬ್ಸರ್ವ್ ಮಾಡಿದ್ರು ಅವರು ನಾನು ಹೇಗೆ ಸೇಫ್ ಆಗಬೇಕು ಸೊ ಅದೊಂದು ಕ್ಯೂರಿಯಾಸಿಟಿ ನೀವು ಸೇಫ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಿ ಈ ಥರ ನಿಮ್ಮ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುವಂಥ ಹಂಗಂತ ನೀವು ಕ್ರೈಮ್ ಓದಿದ್ರೆ ದುಡ್ಡು ಬರುತ್ತೆ ಅಂತಲ್ಲ ಯಾವುದೋ ಒಂದು ಬಿಸ್ನೆಸ್ ಬಗ್ಗೆ ಓದ್ತೀರಾ ಓದಿ ಬಿಸ್ನೆಸ್ ರಿಲೇಟೆಡ್ ಆರ್ಟಿಕಲ್ಗಳನ್ನ ಓದ್ತೀರಾ ಮ್ಯಾಗ್ಝಿನ್ ಗಳನ್ನ ಓದ್ತೀರಾ ಓದಿ ನ್ಯೂಸ್ ಪೇಪರ್ ಅನ್ನ ಓದಿ ನೋಡಿ ಬಿಸ್ನೆಸ್ ರಿಪೋರ್ಟ್ಗಳು ಬಿಸ್ನೆಸ್ ಡೆವಲಪ್ಮೆಂಟ್ ಬಗ್ಗೆ ಸೋಷಿಯಲ್ ಸ್ಕಿಲ್ನ ಬಗ್ಗೆ ಇದೆಲ್ಲವನ್ನೂ ಸಹ ಈಗ ಒಬ್ಬ ಮಿನಿಸ್ಟರ್ನ ನೀವು ಮಾತಾಡಿಸ್ಬೇಕು ಅಂತ ಅಂದ್ಕೊಳ್ಳಿ ಯಾವುದೋ ಒಂದು ಸಂಸ್ಥೆ ನಡೆಸ್ತಿದ್ದೀರಿ ನೀವು ಏಕ್ದಮ್ ಒಂದು ಫೋನ್ ನಂಬರ್ ಯಾರ ನಂಬರ್ ಇಸ್ಕೊಂಡು ಸರ್ ನಾನು ಇಂತೋನು ನಿಮ್ಮ ಜೊತೆ ಮಾತಾಡಬೇಕು ಅಂತಿದ್ದೆ ಅಂತ ಹೇಳಿದಾಗ ನಿಮಗೆ ಸಿಗುವ ರೆಸ್ಪಾನ್ಸ್ ಸಿಗೋ ಅಥವಾ ಅವರನ್ನು ಯಾವುದೋ ಒಂದು ಬಿಸ್ನೆಸ್ ವಿಚಾರವಾಗಿನೋ ಯಾವುದೋ ಒಂದು ಇನ್ಫಾರ್ಮೇಟಿವ್ ವಿಚಾರವಾಗಿನೋ ನೀವು ಅವರ ಪಿ ಎಗೆ ಒಂದು ಮೇಲ್ ಬರೆದು ಅಥವಾ ಈ ಥರದೊಂದು ವಿಚಾರದ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು ಅನ್ನೋದ್ರಿಂದ ಮ್ಯೂಚುವಲಿ ಬೆನಿಫಿಟ್ ಆಗುತ್ತೆ ಅನ್ನೋದರಿಂದ ಮಾತಾಡೋದ್ರಿಂದ ಹಿಡಿದು ನಿಮಗೆ ಯಾವ ಥರದ ಟ್ರೀಟ್ಮೆಂಟ್ ಸಿಗುತ್ತೆ ಯೋಚನೆ ಮಾಡಿ ಸೊ ಆ ಪ್ರಾಸೆಸನ್ನು ನಾವು ಕಲಿಬೇಕು ಅನ್ನೋದರೆ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ನಮಗೆ ಕೆಲವು ಸೋಷಿಯಲ್ ಸ್ಕಿಲ್ಗಳು ನಮ್ಮನ್ನು ಕಾಪಾಡುತ್ತೆ ಸೊ ಅಂಥದ್ರ ಬಗ್ಗೆ ಓದಿದ್ರೂ ನೀವು ಮುಂದೆ ಬರ್ತೀರಿ ಇದರ ಜೊತೆಗೆ ಈ ಎರಡು ಪಾಯಿಂಟ್ ಇದೆಯಲ್ಲ ಈ ಎರಡೂ ಸೇರಿ ನೀವು ಒಂದು ಏನೋ ಒಂದು ಆಚೆ ಕಡೆ ಒಂದು ಔಟ್ಕಮ್ ಅಂತ ಏನು ನೀವು ನೋಡೋದಕ್ಕೆ ಬಯಸ್ತೀರಿ ಅಲ್ವಾ ಇದೆರಡೂ ನಾನು ಫಾಲೋ ಮಾಡಿದ್ರೆ ನಾನು ಏನಾಗ್ತೀನಿ ಅಂತ ನೋಡಿ ಮೆಂಟರ್ ಆಗಬೇಕು ನೀವು ಸೊ ಮೆಂಟರ್ ಆಗಬೇಕು ಅಂತಂದ್ರೆ ನೀವು ಅಷ್ಟು ತಿಳ್ಕೊಳ್ಬೇಕು ಅಂತ ಅರ್ಥ ಈ ಮೆಂಟರ್ ಆಗೋ ಆ ಹಾದಿನಲ್ಲಿ ಮೊದಲನೇ ಹೆಜ್ಜೆ ಏನು ಗೊತ್ತಾ ನೀವು ಯಾವುದೋ ಒಂದು ವಿಚಾರವನ್ನ ತುಂಬಾ ಇಂಪಾರ್ಟೆಂಟ್ ಅದು ಕಲಿಯೋದಕ್ಕೆ ಹೋಗ್ತಿದ್ದೀನಿ ಅಂತ ಅಂದಾಗ ನೀವು ಒಬ್ಬ ಮೆಂಟರಿಂದ ಕಲೀರಿ ಆ ಮೆಂಟರಿಂದ ಕಲ್ತಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ ಯಾಕೆ ಗೊತ್ತಾ ಆ ಮೆಂಟರ್ ನಿಮಗೆ ಎಲ್ಲಿ ಎಡವಬಹುದು ನೀವು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಬಿಡ್ತಾನೆ ನೋಡಿ ಹಿಂಗೋದ್ರೆ ಹಿಂಗಾಗುತ್ತೆ ಅದೊಂದನ್ನು ಬಿಟ್ಟು ನೀನ್ ಏನಾರು ಮಾಡು ಅಂತ ಹೇಳ್ತಾರೆ ಈಗ ಒಬ್ಬ ಕೋಚ್ ಕೂಡ ಅಷ್ಟೇ ನಿಮಗೆ ಫಾರ್ ಎಕ್ಸಾಂಪಲ್ ನೀವು ನೀವಾಗ ನೀವೇ ಕಲಿಯೋದಕ್ಕೆ ಹೋದಾಗ ಫಾರ್ ಎಕ್ಸಾಂಪಲ್ ಕ್ರಿಕೆಟೇ ಅಂತ ಅಂದುಕೊಳ್ಳಿ ನೀವಾಗ ನೀವೇನೋ ಮಾಡೋದಕ್ಕೆ ಹೋದಾಗ ಕೈಕಾಲು ಮುರ್ಕೊಳ್ಳೋದು ಬೆರಳಿಗೆ ಏನೋ ಸಮಸ್ಯೆ ಮಾಡ್ಕೊಳ್ಳೋದು ಫಿಟ್ನೆಸ್ಗೆ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಆಗ್ಬಿಡುತ್ತೆ ಅದೇ ಕೋಚ್ ಆದ್ರೆ ನೀವು ಪ್ರಾಪರ್ ಯೂನಿಫಾರ್ಮ್ನಲ್ಲಿ ಬೇಕಾದ ಎಲ್ಲ ಅಗತ್ಯತೆಯ ಮಾನದಂಡಗಳೇನಿರುತ್ತೆ ಅವನ್ನೆಲ್ಲ ಮಾಡಿಲ್ಲ ಅಂತಂದರೆ ನಿಮಗೆ ನೆಟ್ಸ್ಗೆ ಹೋಗೋದಕ್ಕೆ ಬಿಡೋದೇ ಇಲ್ಲ ಹೋಗಬೇಡಿ ಅಂತಾರೆ ಸೊ ನಿಮಗೆ ಮೆಂಟರ್ಸ್ ಇರೋದ್ರಿಂದ ಏನಾಗುತ್ತಪ್ಪ ಅಂತ ಅಂದರೆ ಟೈಮ್ ಸೇವ್ ಆಗುತ್ತೆ ಒಂದು ಆತ ಎಲ್ಲಿ ನೀವು ಎಡವಬಹುದು ಅನ್ನೋದನ್ನು ತೋರಿಸ್ಕೊಡ್ತಾನೆ ಸೊ ನೀವು ಮೆಂಟರ್ ಆಗೋ ಹಾದಿನಲ್ಲಿ ಪರ್ಫೆಕ್ಟ್ ಆಗಬೇಕು ಅಂತ ಆದಾಗ ಈ ದುಡ್ಡಿರೋರೆಲ್ಲ ಮಾಡೋದೇ ಇದು ಅವ್ರು ಯಾವುದೋ ಒಂದು ಕಲಿಬೇಕಾ ಅದಕ್ಕೋಸ್ಕರ ದುಡ್ಡು ಖರ್ಚು ಮಾಡೋದಕ್ಕೆ ರೆಡಿ ಇರ್ತಾರೆ ಬಟ್ ಅದರಿಂದ ಅವ್ರು ಎಷ್ಟು ಖರ್ಚು ಮಾಡಿರ್ತಾರೋ ಅದ್ರ ನೂರು ಪಟ್ಟು ದುಡಿತಾರೆ ಸೊ ಅಂಥದ್ರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡಬೇಡಿ ಯಾರಿಂದ ಚೆನ್ನಾಗಿ ಕಲಿಬಹುದು ಅಂತ ಅನ್ಸುತ್ತೆ ಅವರಿಂದ ತುಂಬಾ ಚೆನ್ನಾಗಿ ಬಿಡಿ ಸೊ ಅದಕ್ಕೆ ಒಬ್ಬ ಮೆಂಟರ್ನನ್ನು ಹುಡುಕಿ ನೀವು ಮೆಂಟರ್ ಆಗೋ ಲೆವೆಲ್ಗೆ ಮುಂದೆ ಬರಬೇಕು ಮುಂದಿನ ತುಂಬಾ ತುಂಬಾ ಇಂಪಾರ್ಟೆಂಟ್ ವಿಚಾರ ಡೈಲಿ ಲಿಸ್ಟ್ ನಿಮ್ಮ ಹತ್ರ ಇವತ್ತು ನಾನು ಏನು ಮಾಡ್ತೀನಿ ಅನ್ನೋ ಲಿಸ್ಟ್ ಇರಬೇಕು ಸಣ್ಣ ಸಣ್ಣದ್ರಿಂದ ಆರಂಭ ಮಾಡಿ ನಿಮ್ಮ ಶೂ ಸ್ಟಿಚ್ ಮಾಡಿಸ್ಬೇಕು ಬ್ಯಾಗ್ನೆಲ್ಲೋ ತೆಗೆದುಕೊಳ್ಬೇಕು ಅಮ್ಮನಿಗೆ ಮೆಡಿಸಿನ್ ತಗೊಳ್ಬೇಕು ಎಲ್ಲ ಚಿಕ್ಕ ಚಿಕ್ಕದೇನೆ ಮರೆತು ಮನೆಗೆ ಹೋದಾಗ ಅಮ್ಮ ಆಗಿರೋ ಕಾರಣಕ್ಕೆ ಫ್ಯಾಮಿಲಿ ಆಗಿರೋ ಕಾರಣಕ್ಕೆ ನಿಮ್ಮದೇ ಯಾವುದೋ ಒಂದು ಕೆಲಸ ಆಗಿರೋ ಕಾರಣಕ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀರಿ ಇದು ಬಹಳ ಡೇಂಜರ್ ಒಂದು ಡೈಲಿ ಲಿಸ್ಟ್ ಇಟ್ಕೊಳ್ಳಿ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ತಾ ಹೋಗಿ ನಾನು ಆಗಲೇ ಹೇಳಿದ್ನಲ್ಲ ಮೊದಲನೇ ಪಾಯಿಂಟು ನೀವು ಯಾವ ಕೆಲಸನ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತ ಆದ್ರೆ ಸಕ್ಸಸ್ಫುಲ್ ಆಗ್ತೀರಿ ಸಣ್ಣ ಸಣ್ಣ ಕೆಲಸ ಪರ್ಫೆಕ್ಟ್ ಆಗೋದ್ರಿಂದ ನಿಮ್ಗೆ ಉತ್ತಮ ಹ್ಯಾಬಿಟ್ ಡೆವಲಪ್ ಆಗ್ಬಿಡುತ್ತೆ ಸೊ ನೀವೇನು ಬರೀತೀರಿ ಅದಾಗುತ್ತೆ ಮಾಡಿ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಇದರ ಅನುಭವ ನನಗೆ ಆಗಿದೆ ಇದರ ಲಾಭ ನನಗೆ ಆಗಿದೆ ಸಣ್ಣ ಸಣ್ಣ ಕೆಲಸಗಳನ್ನು ಬರೆದಿಟ್ಕೊಳ್ಳಿ ಅದನ್ನು ಮಾಡಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮಗೆ ಮೇ ಬಿ ಒಂದು ಆರು ತಿಂಗಳು ಒಂದು ವರ್ಷನೂ ಆಗಬಹುದು ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಬ್ರೈನ್ ಟ್ರೈನ್ ಅಪ್ ಆಗುತ್ತೆ ಅಂತ ಆದರೆ ಬರೀತೀರೋ ಬರೀತಿರೋ ಅದನ್ನ ಮಾಡೇ ಮಾಡ್ತೀರಿ ಸೊ ಅದರ ಬಗ್ಗೆ ಅಂದಾಜಿರಲಿ ಒಂದು ಡೈಲಿ ಲಿಸ್ಟ್ ತುಂಬಾ ಇಂಪಾರ್ಟೆಂಟ್ ಕೊನೆಯದಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋಕೆ ಬಯಸೋದು ಫೋಕಸ್ ನಿಮ್ಮ ಫೋಕಸ್ ಡೈವರ್ಸಿಫೈ ಆಗಬಾರ್ದು ಯಾವುದೋ ಒಂದು ಕೆಲಸದ ಮೇಲೆ ಫೋಕಸ್ ಮಾಡ್ತೀರಾ ತುಂಬಾ ಪರ್ಫೆಕ್ಟ್ ಆಗಿ ಮಾಡಿ ಅದಾದ್ಮೇಲೆ ಮೇಲೆ ಆಫೀಸ್ ನಲ್ಲಿ ಕಲ್ತಿರೋದು ಅದನ್ನೇ ಈಗ ಎಷ್ಟೋ ಬಾರಿ ಏನಾಗ್ಬಿಡುತ್ತೆ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಹತ್ತು ಜನ ಬಂದು ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ ಸರ್ ಇದು ಹಿಂಗ ಹಾಗಾ ಅಂತ ಆ ವ್ಯಕ್ತಿಯ ಕಾನ್ಸಂಟ್ರೇಷನ್ ಲೆವೆಲ್ ಎಷ್ಟರ ಮಟ್ಟಿಗೆ ಇರಬೇಕು ಅಂತ ಆದ್ರೆ ಇವರನ್ನೆಲ್ಲ ಅಡ್ರೆಸ್ ಮಾಡಿ ಅವತ್ತೇನೋ ಒಂದಾಗಿತ್ತು ಅದರ ಫಾಲೋಅಪ್ ಅಂತ ಹೇಳ್ತಾರೆ ಇವ್ರು ಹಿಂಗ್ ಮಾಡ್ಬೇಕಾಗಿತ್ತು ಅವರ ರೆಸ್ಪಾನ್ಸಿಬಿಲಿಟಿ ಕರೆಕ್ಟ್ ಆಗಿ ಮಾಡಲಿಲ್ಲ ಎಲ್ಲವನ್ನು ಮಾತನಾಡಿ ತಿರ್ಗ ಅವ್ರೇನು ಏನು ಕೆಲಸ ಮಾಡ್ತಿರ್ತಾರೆ ಅದಕ್ಕೆ ವಾಪಸ್ ಬರೋದಿದೆಯಲ್ಲ ಅದು ಚಾಲೆಂಜ್ ಆಗಿಬಿಡುತ್ತೆ ಹಂಗಾಗಬಾರ್ದು ಸೊ ಆ ಕಾರಣಕ್ಕೆ ನೀವು ಯಾವುದೋ ಒಂದು ಕೆಲಸ ಮಾಡ್ತಿದ್ರೆ ಯಾರೊಬ್ರು ನಿಮಗಲ್ಲಿ ಆ ಹಾದಿನಲ್ಲಿ ಅಡ್ಡಕ್ಕೆ ಬಂದಾಗ ಅವರನ್ನು ತಡೀರಿ ಜಸ್ಟ್ ನಂಗೆ ಐದು ನಿಮಿಷ ಟೈಮ್ ಕೊಡಿ ನಾನು ಬರ್ತೀನಿ ಅಂತ ನೀವೇನು ಕೆಲಸ ಮಾಡ್ತಿರ್ತೀರ ಅದನ್ನು ಒಂದು ಹಂತಕ್ಕೆ ಕೊಂಡು ಹೋಗಿ ಆಮೇಲೆ ಅವ್ರಿಗೆ ನೀವು ಏನೋ ಬೇರೆ ಸಜೆಷನ್ ಕೊಡೋದು ಡೈವರ್ಸ್ ಆಗಿ ಇನ್ನೇನು ಮಾತಾಡೋದು ಇದೆಲ್ಲ ಆಗಬೇಕು ಸೊ ಫೋಕಸನ್ನು ತುಂಬ ಚೆನ್ನಾಗಿ ಒಂದು ಕಡೆಗೆ ಫೋಕಸ್ ಮಾಡೋದನ್ನ ಕಲಿಬೇಕು ನೀವು ನಾಲ್ಕು ಬಿಸ್ನೆಸ್ಸು ನಾಲ್ಕು ಬಿಸ್ನೆಸ್ ನೆಟ್ಟಗಾಗಲ್ಲ ಪ್ರಾಬ್ಲಮ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದನ್ನು ಒಂದು ಹಂತಕ್ಕೆ ತಗೊಂಡು ಹೋಗಿ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದ್ರ ಮೇಲೆ ಫೋಕಸ್ ಮಾಡಿ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ನೋಡಿ ಹೀಗೆ ಫೋಕಸನ್ನ ತುಂಬ ಚೆನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ ನೀವು ಸೊ ಈ ಎಲ್ಲ ಅಂಶಗಳನ್ನು ಫಾಲೋ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ನೀವು ನಿಮ್ಮ ಗೋಲ್ನ ಕಡೆಗೆ ಹೋಗೇ ಹೋಗ್ತೀರಿ ಎಲ್ಲೋ ಒಂದು ಕಡೆ ನೀವು ಲಾಸ್ಟ್ ಇನ್ ದ ಕ್ರೌಡ್ ಅಂತೂ ಆಗೋದಿಲ್ಲ ಹತ್ತಿರಲ್ಲಿ ನೀನು ಒಬ್ಬ ಅನ್ನೋ ಥರ ಆಗೋದಿಲ್ಲ ಹತ್ತರಲ್ಲೆಲ್ಲ ರೀ ನಮ್ಮ ದೇಶದ ಜನಸಂಖ್ಯೆ ಚಾಲೆಂಜಸ್ಸು ಇರುವಂಥದ್ದನ್ನೆಲ್ಲ ನೋಡಿಬಿಟ್ರೆ ಕೋಟಿಲಿ ಒಬ್ಬ ಅನ್ನೋ ಥರ ಆಗ್ಬಿಡ್ತೀವಿ ನಾವು ಕೋಟಿ ಜನ ಇಂಜಿನಿಯರ್ಸ್ ಇದ್ದಾರೆ ನಾನು ಒಬ್ಬ ಇಂಜಿನಿಯರ್ ಆಗಿಬಿಟ್ಟೆ ಏನು ಡಿಫ್ರೆನ್ಸು ಅದಕ್ಕೆ ನಂಗೆ ಒಳ್ಳೆ ಸಂಬಳ ಇರೋದಿಲ್ಲ ಒಳ್ಳೆ ಕಡೆ ಕೆಲಸ ಸಿಗೋದಿಲ್ಲ ತುಂಬ ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ ಇದರಿಂದ ಆಚೆ ಬರೋದಕ್ಕೆ ಟ್ರೈ ಮಾಡಿ ಡೆಫಿನೆಟ್ಲಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಡೈಲಿ ಲಿಸ್ಟ್ ಅನ್ನ ಫೋಕಸ್ ಮಾಡೋದನ್ನ ಈಗಿನಿಂದನೇ ಆರಂಭ ಮಾಡಿಬಿಡಿ ಮತ್ತೆ ಮೆಂಟರ್ ವಿಚಾರ ಇದೆಯಲ್ಲ ಬಹಳ ಮುಖ್ಯ ನೀವು ಇಂಥದ್ದನ್ನೆಲ್ಲ ಕಲಿತು ಇನ್ವೆಸ್ಟ್ ಮಾಡಬೇಕು ಅಂತ ಆದಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಆದಾಗ ಕೃಷಿನಲ್ಲಿ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಆದಾಗ ಯಾರು ಸಾಧಿಸಿರ್ತಾರೋ ಅವ್ರು ನಿಮಗೆ ಅಲ್ಲಿನ ಒಳ ಹೊರಗನ್ನ ಹೇಳೋದಕ್ಕೆ ಸಾಧ್ಯ ನೋಡಿ ಸಿನಿಮಾ ರಿಲೀಸ್ ಆಗೋಕ್ ಮುಂಚೆ ಆಚೆ ನಿಂತ್ಕೊಂಡು ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಹೇಳೋನ್ ಕರೆಕ್ಟಾಗಿ ಹೇಳ್ತಾನೋ ಸಿನಿಮಾ ನೋಡ್ಕೊಂಡು ಆಚೆ ಬರ್ತಿರೋನು ಕರೆಕ್ಟಾಗಿ ನಿಮ್ಗೆ ಹೇಳೋದಕ್ಕೆ ಸಾಧ್ಯನೋ ಹಿಂಗೆ ಸೊ ನೀವು ಸಹ ದಯಮಾಡಿ ಯಾರು ಕಲ್ತಿರ್ತಾರೆ ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ಅವರ ತಪ್ಪುಗಳಿಂದ ನೀವು ಕಲೀರಿ ಅದಕ್ಕೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅಲ್ಲಿ ಅನೇಕ ಕೋರ್ಸ್ ಗಳನ್ನ ಡಿಸೈನ್ ಮಾಡಲಾಗಿದೆ ನೋಡಿ ಸ್ಟಾಕ್ ಶೇರ್ಸ್ ಮ್ಯೂಚುವಲ್ ಫಂಡ್ಸ್ ಅದರ ಜೊತೆ ಜೊತೆಗೆ ಕೃಷಿ ಬಿಸ್ನೆಸ್ ಪರ್ಸನಲ್ ಕರಿಯರ್ ಈ ಎಲ್ಲದರ ಬಗ್ಗೆ ಡೀಟೇಲ್ ಕೋರ್ಸ್ ಇದೆ ಈ ಕೂಡಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋ ಸಂದರ್ಭ ಲರ್ನ್ ಎಲ್ ಇ ಎ ಆರ್ ಎನ್ ಅನ್ನೋ ರೆಫರಲ್ ಕೋಡ್ ಹಾಕಿದ್ರೆ ನಿಮಗೆ ಎರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಈ ಎಲ್ಲ ಅಂಶಗಳನ್ನ ನೀವು ಫಾಲೋ ಮಾಡ್ತೀರಿ ತುಂಬ ಚೆನ್ನಾಗಿ ಬುದ್ಧಿವಂತಿಕೆಯಿಂದ ಮುಂದೆ ಸಾಕ್ತೀರಿ ಯಶಸ್ವಿ ಆಗ್ತೀರಿ ಅಂತ ನಾನು ಭಾವಿಸಿದ್ದೀನಿ ಆಲ್ ದ ವೆರಿ ಬೆಸ್ಟ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ದಯಮಾಡಿ ನಿಮಗೆ ಯಾರಿಗೆ ಶೇರ್ ಮಾಡಿದರೆ ಉತ್ತಮ ಅಂತ ಅನಿಸುತ್ತೆ ಅವರಿಗೆ ಶೇರ್ ಮಾಡಿ ಲೈಕ್ ಮಾಡೋದ್ರಿಂದ ನನಗೂ ಅಲ್ಪ ಸ್ವಲ್ಪ ಪ್ರೋತ್ಸಾಹವನ್ನು ಮಾಡೋ ಪ್ರಯತ್ನವನ್ನು ಮಾಡಿ